ಒಂದು ಕಡೆ ಕೂಲಿ ಕಾರ್ಮಿಕರ ಕೊರತೆ ಇನ್ನೊಂದು ಕಡೆ ಅಪಾಯಕಾರಿ ಕೃಷಿ ಚಟುವಟಿಕೆಗಳಿಗೆ ಬಳಸುವ ಸಾಧನ ಇದೆಲ್ಲದರಿಂದ ಮುಕ್ತಿ ಹೊಂದುವಂತ ನಿಟ್ಟಿನಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಒಂದಾದ ತೆಂಗು ಅಡಿಕೆ ಮುಂತಾದ ಮರಗಳನ್ನು ಏರಲು ಅಪಾಯರಹಿತ ಫೈಬರ್ ಏಣಿಯೊಂದನ್ನು ಇದೀಗ ಪುತ್ತೂರಿನಲ್ಲಿ ಸಿದ್ಧಪಡಿಸಲಾಗಿದೆ ತೆಂಗಿನ ಮರ ಅಡಿಕೆ ಮರ ಸಹಿತ ಪವರ್ ಮ್ಯಾನ್ಗಳಿಗೆ ವಿದ್ಯುತ್ ಕಂಬಗಳನ್ನು ಏರಲು ಸಹಕಾರಿಯಾಗುವ ಈ ಏಣಿಯನ್ನು ಫೈಬರ್ ಬಳಸಿ ನಿರ್ಮಿಸಲಾಗಿದ್ದು ಅಕಸ್ಮಾತ್ ವಿದ್ಯುತ್ ತಂತಿಯನ್ನು ಈ ಏಣಿ ಸ್ಪರ್ಶಿಸಿದರೂ ವಿದ್ಯುತ್ ಪ್ರವಹಿಸೋದಿಲ್ಲ ಹಾಗಾಗಿ ಮೆಸ್ಕಾಂನಲ್ಲಿ ಕೆಲಸ ಮಾಡುವ ಪವರ್ ಮ್ಯಾನ್ಗಳಿಗೂ ಇದು ಸಹಕಾರಿಯಾಗಲಿದೆ ಈಗಾಗಲೇ ಮೆಸ್ಕಾಂ ಪವರ್ ಮ್ಯಾನ್ಗಳು ಏಣಿಯ ಕುರಿತು ಪ್ರಾಯೋಗಿಕವಾಗಿ ಬಳಕೆ ಮಾಡಲಾಗಿದೆ ಸವಣೂರು ನಿವಾಸಿ ದಯಾನಂದ್ ಎಂಬವರೇ ಈ ಏಣಿಯನ್ನು ಸಿದ್ಧಪಡಿಸಿದ್ದು ಈಗಾಗಲೇ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ 20 ಅಡಿ 10 ಅಡಿ 5 ಅಡಿ ಉದ್ದದ ಏಣಿಯನ್ನು ತಯಾರಿಸಲಾಗಿದೆ ವಿಶೇಷ ಅಂದ್ರೆ ಈ ಏಣಿಗೆ ಎಷ್ಟೇ ಫೋರ್ಸ್ ಹಾಕಿದ್ರೂ ಬೆಂಡಾದ ಏಣಿ ತುಂಡಾಗುವುದಿಲ್ಲ ಬೆಂಡಾದರೂ ಮತ್ತೆ ಮೊದಲಿನ ಆಂಗಲ್ಗೆ ಬರುತ್ತೆ 1.5 ಇಂಚು ದಪ್ಪ 5 ಲೆಂತ್ ಥಿಕ್ನೆಸ್ ಫೈಬರ್ ಪೈಪ್ಗಳನ್ನು ಬಳಸಲಾಗಿದೆ 20 ಅಡಿ ಏಣಿ 12 ಕೆಜಿಯಷ್ಟು ಭಾರವಿದೆ ಅಂದ್ರೆ ಕೃಷಿಕರಿಗೆ ಒಂದು ಕಡೆಯಿಂದ ಇನ್ನೊಂದೆಡೆಗೆ ಸುಲಭವಾಗಿ ಹೊತ್ತುಕೊಂಡು ಹೋಗಬಹುದು ಅಲ್ಯೂಮಿನಿಯಂ ಏಣಿಗೆ ಬೇಡಿಕೆ ಕಡಿಮೆಯಾದ್ದರಿಂದ ಲಾಕ್ಡೌನ್ ಸಂದರ್ಭದಲ್ಲಿ ಫೈಬರ್ ಏಣಿಯ ತಯಾರಿಸುವ ಯೋಜನೆ ಹೊಳೆಯಿತ್ತು ಅದರಂತೆ ಫೈಬರ್ ಬಳಸಿ ಏಣಿ ಸಿದ್ಧಪಡಿಸಿದೆ ಇದೀಗ ಒಂದು ತಿಂಗಳ ಹಿಂದೆ ಮಾರುಕಟ್ಟೆಗೆ ಬಿಡಲಾಗಿದೆ ಬೇಡಿಕೆ ಜಾಸ್ತಿಯಾಗುವ ಭರವಸೆ ಇದೆ ಮುಖ್ಯವಾಗಿ ಮೆಸ್ಕಾಂನವರಿಗೆ ವಿದ್ಯುತ್ ಕಂಬ ಏರಲು ಸಹಕಾರಿಯಾಗಲಿದೆ ಕಾರಣಕ್ಕೂ ಮುರಿಯುವಂತದಲ್ಲ ಮತ್ತೆ ಕರೆಂಟ್ ಲೈನ್ ಗೆ ತಾಗಿದ್ರೂ ಕೂಡ ಇದರಲ್ಲಿ ಶಾಕ್ ಅಂದ್ರೆ ಕರೆಂಟ್ ಬೊಡಿಯಲ್ಲ ಇದರಲ್ಲಿ ನಾವು ಅದಾಗ್ಲಿಗೆ ಚೆಕ್ ಮಾಡಿ ಆಗಿದ ಕೂಡ ಇದು 20 ಅಡಿ 5 ಅಡಿ 10 ಅಡಿ ಈ ಮೂರು ತರ ಇದರಲ್ಲಿ ಹೈಟಲ್ಲಿ ನಾವು ಮಾರುಕಟ್ಟೆಗೆ ಬಿಟ್ಟಿದ್ದೇವೆ ಈ ಮೆಟೀರಿಯಲ್ ಬಂದು ಮೂಲತಃ ಸಾಧಾರಣ 6 ತಿಂಗಳಾಗಿದೆ 6 ತಿಂಗಳು ಆಗಿದ್ರೂ ಕೂಡ ನಾವು ಮಾರುಕಟ್ಟೆಗೆ ಬಿಟ್ಟಿರೋದು ಈಗ ಸಾಧಾರಣ ಈ ಒಂದು ತಿಂಗಳ ಅಂದಾಜಲ್ಲಿ ಬಿಟ್ಟಿದ್ದೀವಿ ಯಾಕಂದ್ರೆ 5 ತಿಂಗಳು ಅದರ ಸಾಧಕ ಬಾಧಕ ಎಲ್ಲ ಏನಿಲ್ಲ ಇದೆ ಅದನ್ನ ನೋಡ್ಕೊಂಡು ಮಾರುಕಟ್ಟೆಗೆ ಬಿಟ್ಟಿದ್ದೇವೆ ಅಷ್ಟೇ ಇದೊಂದು ಒಳ್ಳೆಯ ಸಂಶೋಧನೆ ಈಗಾಗಲೇ ಏಣಿಯನ್ನು ಪ್ರಾಯೋಗಿಕವಾಗಿ ಬಳಕೆ ಮಾಡಿದ್ದೇವೆ ಇದು ಮರ ಏರುವುದರ ಜೊತೆಗೆ ವಿದ್ಯುತ್ ಕಂಬಗಳನ್ನು ಏರಿ ಕೆಲಸ ನಿರ್ವಹಿಸಲು ಸಹಕಾರಿಯಾಗಲಿದೆ ಯಾಕಂದ್ರೆ ವಿದ್ಯುತ್ ಎಚ್ಡಿ ಲೈನ್ ತಂತಿ ಸ್ಪರ್ಶಿಸಿದ್ರೂ ವಿದ್ಯುತ್ ಪ್ರವಹಿಸೋದಿಲ್ಲ ಅಲ್ಲದೆ ಹಗುರವಾಗಿದ್ದು ಸುಲಭವಾಗಿ ಹೊತ್ತುಕೊಂಡು ಹೋಗಬಹುದು ಫೈಬರ್ ಏನೊಂದು ತಯಾರಿ ಮಾಡುವಂತದ್ದು ಒಳ್ಳೆ ವಿಷಯ ಅದು ಈಗ ಕಂಬಕ ಒಂದು ಮಳೆಗಾಲದಲ್ಲಿ ಹತ್ತಬೇಕಿದ್ರು ಜಾರುವಂತ ಕಂಬದಲ್ಲಿ ಹತ್ತಬೇಕಿದ್ರು ಇದು ಫೈಬರ್ ಒಂದು ಏಣಿ ಅದರಲ್ಲಿ ಏನು ಅಪಾಯಗಳು ಎಲ್ಟಿ ಲೈನ್ ತಾಗಿದ್ರು ಏನು ಶಾಕ್ ಬರುವಂಥದ್ದು ಏನೂ ಇಲ್ಲ ಹಾಗೆ ನಮಗೂ ತುಂಬ ಉಪಯೋಗ ಆಗುವಂಥದ್ದು ಏಣಿ ಅಂತ ಹೇಳಿ ಒಟ್ಟಿನಲ್ಲಿ ಇವರ ಈ ಸಂಶೋಧನಾ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಅನೀಶ್ ವಿ4 ನ್ಯೂಸ್ 24/7 ಪುತ್ತೂರು